ನಮಸ್ಕಾರ, ನಾನಿವತ್ತು ಈ ವಿಡಿಯೋ ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಕಷ್ಟ ನನಗೆ ಕನ್ನಡ ಮಾತಾಡೋಕ್ಕೆ, ಆದರೂ ಕನ್ನಡದಲ್ಲೇ ಮಾತಾಡ್ತೀನಿ. ಯಾಕಂದರೆ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬರಿಗೂ ಈ ಬಗ್ಗೆ ಗೊತ್ತಿರಬೇಕು. ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಂದು ಒಂದು ಸಾಂಗ್ ಕಾಮಿಡಿಯಾಗಿ, ಒಂದು ತಮಾಷೆಯಾಗಿ ಮಾಡಿದಂಥ ಒಂದು ಸಾಂಗ್ ತುಂಬ ವಿವಾದ ಸೃಷ್ಟಿ ಮಾಡಿತು. ಕಟೀಲ್ನ ದೇವಿಯ ಒಂದು ಭಜನೆ ಭಕ್ತಿ ಗೀತೆಯಲ್ಲಿರುವ ಒಂದು ಟ್ಯೂನನ್ನು ನಾನು ತಮಾಷೆಯಾಗಿ ಒಂದು ಹಾಡನ್ನು ಮೀನಿನ ಬಗ್ಗೆ ಹಾಡಾಡಿದ್ದಕ್ಕೆ ತುಂಬ ವಿವಾದ ಸೃಷ್ಟಿಯಾಯಿತು. ಇದರಲ್ಲಿ ನನ್ನ ತಪ್ಪಿದೆ ಇಲ್ಲ ಅಂತ ನಾನು ಹೇಳಲ್ಲ, ಈಗಲೂ ಹೇಳ್ತೀನಿ ನನ್ನ ತಪ್ಪಿದೆ, ಇದನ್ನು ನಾನು ಒಪ್ಕೊಂಡಿದ್ದೀನಿ. ಆದರೆ ಈಗ ನಾನು ಮಾಡಿರುವಂತಹ ಒಂದು ಭಕ್ತಿ ಗೀತೆ, ನಾನಲ್ಲ ನನ್ನನ್ನು ಈ ಭಕ್ತಿಗೀತೆಗೆ ಆಯ್ಕೆ ಮಾಡಿದಂತಹ ಉದಯ ಭಾಸ್ಕರ್ ಸಾಹಿತ್ಯ ಬರೆದಂತಿರೋರು ಬಹಳ ಒಂದು ಅರ್ಥಪೂರ್ಣವಾಗಿ ಭಕ್ತಿ ಭಾವ ತುಂಬಿದಂತಹ ಒಂದು ಭಕ್ತಿಗೀತೆ. ಒಂದು ಭಕ್ತಿಗೀತೆ ಮೂಡಿ ಸಾಹಿತ್ಯವಾಗಿ ಮೂಡಿ ಬರಬೇಕಾದ್ರೆ ಅದಕ್ಕೆ ಆ ವ್ಯಕ್ತಿ ಭಕ್ತಿ ಸಾಹಿತ್ಯ ಮಾಡಿರುವಂಥ ವ್ಯಕ್ತಿ ಆ ದೇವಿ ಮೇಲೆ ಎಷ್ಟು ಒಂದು ಭಕ್ತಿ ಇರಬೇಕು, ಆ ದೇವಿ ಮೇಲೆ ಭಕ್ತಿ ಇದ್ದ ಕಾರಣ ಆ ವ್ಯಕ್ತಿಗೆ ಅಂಥ ಒಂದು ಭಾವಪೂರ್ಣವಾದಂತಹ ಸಾಹಿತ್ಯ ಬರಲಿಕ್ಕೆ ಸಾಧ್ಯ. ಹಾಗೆ ಅವರು ಬರೆದಿದ್ದಾರೆ, ಬಹಳ ಅರ್ಥಪೂರ್ಣವಾಗಿ ಭಾವಪೂರ್ಣವಾಗಿ ಬರೆದಿದ್ದಾರೆ ಉದಯ ಭಾಸ್ಕರ್ ಸುಳ್ಯದವರು. ಇವರೇ ನನಗೆ ಈ ಹಾಡಿಗೆ ಒಂದು ಚಾನ್ಸ್ ಕೊಟ್ಟವರು. ರಾಮ್ ಸಾಲಿಯಾನ್, ಯಾವ ಹಾಡಲ್ಲಿ ನೀವು ವಿವಾದ ಸೃಷ್ಟಿ ಮಾಡಿಕೊಂಡಿದ್ದೀರೋ, ಯಾವ ದೇವಿಗೆ ದೇವಿ ಬಗ್ಗೆ ಹಾಡು ಟ್ಯೂನಲ್ಲಿ ಹಾಡಾಡಿ ನೀವು ವಿವಾದಕ್ಕೆ ಗುರಿಯಾಗಿದ್ದೀರೋ, ಅದರಿಂದ ನೊಂದಿದ್ದೀರೋ, ಅದೇ ದೇವಿಯ ಹಾಡನ್ನು ಹಾಡಿ ನೀವು ಮೇಲೆ ಬರಬೇಕು, ಇದೇ ತುಳುನಾಡಿನ ಜನ ನಿಮ್ಮನ್ನು ಹೊಗಳಬೇಕು ಅಂತ ಹೇಳಿಕೊಂಡು ಅವರು ನನಗೆ ಈ ಒಂದು ಹಾಡಿಗೆ ಸಪೋರ್ಟ್ ಕೊಟ್ಟರು. ಓಕೆ, ಹಾಗಾಗಿ ನಾನು ಅವರನ್ನು ಯಾವತ್ತೂ ಮರೆಯಲ್ಲ. ಹಾಗೆ ನಾನು ಹಾಡುಗಾರನಲ್ಲ, ನಾನು ಸಂಗೀತಗಾರನಲ್ಲ, ನಾನು ಒಬ್ಬ ತಮಾಷೆ ಮಾಡುವಂಥ ವ್ಯಕ್ತಿ, ಕಾಮಿಡಿಯನ್. ನನಗೆ ತಮಾಷೆ ಇಷ್ಟ, ಹಾಡು ಅಷ್ಟೇ ಇಷ್ಟ, ಆದರೆ ನಾನು ಹಾಡುಗಾರನಲ್ಲ. ಯಾಕಂದರೆ ಒಬ್ಬ ಸಂಗೀತಗಾರನಾಗಬೇಕಾದರೆ ಅವನು ಸಂಗೀತದ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡಿರಬೇಕು. ಆದರೆ ನಾನು ಅದನ್ಯಾವುದನ್ನು ಕಲಿತಿಲ್ಲ. ಸೊ ನಾನು ಸಂಗೀತಗಾರನಲ್ಲ. ನನಗಿಂತ ಚೆನ್ನಾಗಿ ಹಾಡುವ ಚಿಕ್ಕ ಚಿಕ್ಕ ಮಕ್ಕಳು, ನನಗಿಂತ ಬಿಡಿ ದೊಡ್ಡವರಿಗಿಂತಲೂ ಬಹಳ ಚಂದವಾಗಿ ಬಹಳ ಅಂದವಾಗಿ ಹಾಡೋ ಎಷ್ಟೋ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅವರ ಎದುರಲ್ಲಿ ನಾನು ಒಂದು ಸೊನ್ನೆಗೂ ಸಮ ಇಲ್ಲದ ವ್ಯಕ್ತಿ. ಯಾವ ಹಾಡಲ್ಲಿ ನಿಮಗೆ ಮನಸ್ಸಿಗೆ ನೋವಾಗಿದೆಯೋ, ಈಗ ನಾನು ಮಾಡಿದಂಥ ಹಾಡಿಗೆ ಅರ್ಥಪೂರ್ಣವಾದ ಹಾಡು, ಆ ಸಾಹಿತ್ಯಕ್ಕೆ ಯಾಕೆ ನೀವು ಬೆಲೆ ಕೊಡ್ತಾ ಇಲ್ಲ ಸ್ವಾಮಿ, ಇದನ್ನು ನನಗೆ ತಿಳಿಸಿ. ಯಾಕೆ ನೀವು ಬೆಲೆ ಕೊಡ್ತಾ ಇಲ್ಲ, ಇಷ್ಟೇನಾ ಭಕ್ತಿ ನಿಮ್ಮದು, ಈಗ ಯಾಕೆ ಶೇರ್ ಮಾಡ್ತಾ ಇಲ್ಲ? ಯಾವ ಎರಡು ಕೈಯಲ್ಲಿ, ಲೆಫ್ಟ್ ಆ್ಯಂಡ್ ರೈಟ್, ಯಾವ ಕೈ ಯೂಸ್ ಮಾಡಿದರೂ ಗೊತ್ತಿಲ್ಲ, ಆ ಕೈಯಲ್ಲಿ ಟಕ 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 ಅಂತ ನೀವು ಬಟನ್ ಒತ್ತಿ ಶೇರ್ ಮಾಡಿದ್ದೀರಲ್ಲ ಸ್ವಾಮಿ, ನನ್ನನ್ನು ಬೈದಿರುವಂತಹ ಕೆಲವು ಕಮೆಂಟ್ಸ್ಗಳು ವಿಡಿಯೋಗಳನ್ನೆಲ್ಲ ಶೇರ್ ಮಾಡಿದ್ದೀರಲ್ಲ ಸ್ವಾಮಿ, ಈಗ ಯಾಕೆ ಮಾಡ್ತಾ ಇಲ್ಲ? ಅರ್ಥಪೂರ್ಣವಾದ ಒಂದು ಸಾಹಿತ್ಯಕ್ಕೆ ಯಾಕೆ ನಿಮ್ಮ ಸಪೋರ್ಟ್ ಬರ್ತಾ ಇಲ್ಲ, ಯಾಕೆ ಶೇರ್ ಆಗ್ತಾ ಇಲ್ಲ, ದಯಮಾಡಿ ತಿಳಿಸಿ. ಈಗ ಕಾಲ್ ಮಾಡುವವರು ನನಗೆ ದಯಮಾಡಿ ಕಾಲ್ ಮಾಡಬಹುದು, ಕಾಲ್ ಮಾಡಿ ಕೇಳಬಹುದು, ಯಾಕೆ ಈ ವಿಡಿಯೋ ಮಾಡಿದ್ದಿ, ಏನು ನಿನ್ನ ಉದ್ದೇಶ? ನನ್ನ ಉದ್ದೇಶ ಇಷ್ಟೇ, ನೀವು ಇನ್ನೊಬ್ಬರ ಬಗ್ಗೆ ಅಪಹಾಸ್ಯ ಮಾಡಿ, ಅವರನ್ನು ನಿಂದನೆ ಮಾಡಿ, ಅವರನ್ನು ತುಳಿಯುವಂಥ ಪ್ರಯತ್ನ ಮಾಡುವ ವ್ಯಕ್ತಿಗಳಿಗೆ ನನ್ನ ಈ ಮಾತು, ಮತ್ತೆ ಯಾರಿಗೂ ಅಲ್ಲ. ನನಗೆ ಸಪೋರ್ಟ್ ಕೊಟ್ಟವರು ತುಂಬ, ತುಳುನಾಡಿನಲ್ಲಿ ಸಪೋರ್ಟ್ ಕೊಟ್ಟಿರುವಂಥ ತುಂಬ ಜನಗಳಿದ್ದಾರೆ. ಬರಲಿ ಸ್ವಾಮಿ, ನಿಮ್ಮ ಭಕ್ತಿ ಎಲ್ಲಿದೆ ಭಕ್ತಿ? ಈಗ ದೇವಿ ಬಗ್ಗೆ ಭಕ್ತಿ, ನಾವು ಭಕ್ತಿಗೀತೆ ಹಾಡಿದ್ದೇವೆ, ಅರ್ಥಪೂರ್ಣವಾದ ಸಾಹಿತ್ಯ ಬರೆದಿದ್ದಾರೆ ಉದಯ ಭಾಸ್ಕರ್ ಅವರು, ಸಪೋರ್ಟ್ ಕೊಡಿ ನೋಡುವ. ನನಗೆ ಸಪೋರ್ಟ್ ಕೊಡಬೇಡಿ, ಬೇಡ. ರಾಮ್ ಸಾಲಿಯಾನ್ ಒಬ್ಬ
ಏನು ಹೇಳ್ತಾರೆ ಕನ್ನಡದಲ್ಲಿ, ಹಾಡುಗಾರಿಕೆ ಬರದ ವ್ಯಕ್ತಿ, ಏನು ಬೇಕಾದರೂ ನಿಮ್ಮ ಟೈಪಲ್ಲಿ ನೀವು ಕಮೆಂಟ್ ಮಾಡಿ ಹಾಕಿ, ನನ್ನ ಬಗ್ಗೆ ಅವಹೇಳನಕಾರಿಯಾದ ಯಾವುದೇ ಮಾತನ್ನು ಕೂಡ ನೀವು ಆಡಬಹುದು. ಆದರೆ ಉದಯ ಭಾಸ್ಕರ್ರಿಗೆ ಯಾಕೆ ನಿಮ್ಮ ಸಪೋರ್ಟ್ ಸಿಗ್ತಾ ಇಲ್ಲ? ನೀವು ಶೇರ್ ಮಾಡಿದ್ರೆ, ನೀವು ಅವರಿಗೆ ಸಪೋರ್ಟ್ ಕೊಟ್ಟರೆ, ನೆಕ್ಸ್ಟ್ ಅವರು ದೇವಿಯ ಬಗ್ಗೆ ದೇವರ ಬಗ್ಗೆ ಒಳ್ಳೆ ಒಳ್ಳೆ ಸಾಹಿತ್ಯ ಬರೆದು ಒಳ್ಳೆ ಒಳ್ಳೆ ಸಿಂಗರ್ನಿಂದ ಅವರು ಹಾಡಿಸಬಹುದಲ್ವಾ? ಅವರಿಗೆ ಸಪೋರ್ಟ್ ಸಿಗಬಹುದಲ್ಲ ಸ್ವಾಮಿ? ಹಾಡಬಹುದಲ್ಲ ಅವರು, ಅವರು ಹಾಡಿಸಬಹುದಲ್ವಾ? ಅವರು ಮೇಲೆ ಬರಬಹುದು, ದೇವಿ ಬಗ್ಗೆ ಒಳ್ಳೆ ಒಳ್ಳೆ ಸಾಹಿತ್ಯ ಬರಬಹುದು, ನಮ್ಮ ದೇವರ ಬಗ್ಗೆ ನಾವೇ ಹೆಮ್ಮೆ ಪಡುವಂತ ಹಾಡುಗಳು ಬರಬಹುದು. ಯಾಕೆ ಸಪೋರ್ಟ್ ಸಿಗ್ತಾ ಇಲ್ಲ? ಭಕ್ತರೆಲ್ಲ ಎಲ್ಲಿ ಹೋದರಯ್ಯ, ಎಲ್ಲಿ ಹೋದರು ಭಕ್ತರೆಲ್ಲ, ಎಲ್ಲಿ ಹೋದರು? ಇದಕ್ಕೆ ನಾನು ಹಾಡ್ತಾ ಇರೋದು ನೋಡಿ, ನಮ್ಮ ಜನಗಳಿಗೆ, ಕೆಲವು ಜನಗಳಿಗೆ ಖಾಲಿ ಎಂಟರ್ಟೈನ್ಮೆಂಟ್ ಮುಖ್ಯ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ನಾವು ಇಲ್ಲಿ ಯಕ್ಷಗಾನ ಆಡಿಸ್ತೇವೆ, ಒಂದು ಪರಕೆ ಆಟ, ಹರಕೆ ಆಟ, ಹಾಗೆ ದೇವರ ಬಗ್ಗೆ, ದೇವರ ಬಗ್ಗೆ ಎಲ್ಲ ಚರಿತ್ರೆಗಳು ಅದರಲ್ಲಿ ಬರುತ್ತೆ, ಕಥೆಗಳು ಬರುತ್ತೆ. ನಾವು ಆಟ ನೋಡಲಿಕ್ಕೆ ಹೋಗ್ತೇವೆ, ಆಟದ ಮಧ್ಯದಲ್ಲಿ ನಮಗೆ ನಿದ್ದೆ ಬರುತ್ತೆ. ದೇವರ ಆಟ ಆಡುವಾಗ, ಕಥೆಗಳು ಬರುವಾಗ ನಮಗೆ ನಿದ್ದೆ ಬರುತ್ತೆ. ಯಾಕೆ ಸ್ವಾಮಿ? ಯಾಕಂದರೆ ಅಲ್ಲಿ ದೇವರ ಬಗ್ಗೆ, ಅಲ್ಲಿ ಕಾಮಿಡಿ ಎಲ್ಲ ಇದ್ದರೆ ಖಾಲಿ ನಮಗೆ ಎಚ್ಚರ ಇರೋದು. ಸ್ವಲ್ಪ ಕಾಮಿಡಿ ಇಲ್ಲ, ಅಲ್ಲಿ ಕಥೆಗಳು ದೇವರ ಬಗ್ಗೆ ಕೆಲವು ಕಥೆಗಳು ಆಗ್ತಾ ಇದ್ದರೆ ಅದಕ್ಕೆಲ್ಲ ಆ ಟೈಮಲ್ಲಿ ನಿದ್ದೆ ಬರೋದು. ಮಹಿಷಾಸುರು ಬರುವಾಗ ಪಟ್ ಅಂತ ಹೇಳ್ತೀವಿ ನಾವು. ಯಾಕೆ? ಎಂಟರ್ಟೈನ್ಮೆಂಟ್ ಮುಖ್ಯ. ಭಾರಿ ಜೋರಾಗಿ ಮಹಿಷಾಸುರು ಬರ್ತಾನೆ ಆಡ್ಕೊಂಡು, ಅದನ್ನು ನೋಡಲಿಕ್ಕೆ ಚಂದ. ನಮ್ಮ ಮಕ್ಕಳಿಗೆ ಹೇಳ್ತೇವೆ ನಾವು, ಏ ಹೇಳು ಮಗ, ಮಹಿಷಾಸುರು ಬಂದ, ಹೇಳು ಪಟ್ ಅಂತ ಮಕ್ಕಳು ಹೇಳ್ದು ಎದ್ದು ಕೂಡ್ತವೆ. ಅಷ್ಟೋ ಹೊತ್ತಿಗೆ ನಿದ್ದೆ, ಅಷ್ಟೋ ಒಳಗೆ ಹೇಳ್ಸಲ್ಲ ಮಕ್ಕಳೇ. ನೋಡಿ, ದೇವರ ಬಗ್ಗೆ ಅರ್ಥಪೂರ್ಣವಾದ ಕಥೆಗಳು ಬರ್ತಾ ಇದೆ. ಇದನ್ನು ನೀವು ನೋಡಿದರೆ ಮುಂದೆ ಸಾಗ್ಬೋದು ಜೀವನದಲ್ಲಿ. ಈ ಮಾತು ನಮ್ಮಲ್ಲಿ ಬರೋದಿಲ್ಲ. ಭಕ್ತಿ ಅಂದರೆ ಏನು ಸ್ವಾಮಿ? ಏನು ಖಾಲಿ ಪೂಜೆ ಮಾಡೋದು, ದೇವರ ಬಗ್ಗೆ ಭಕ್ತಿ ಗೀತೆ ಹಾಡೋದು, ದೇವರಿಗೆ ಚಿನ್ನ ಆಭರಣಗಳನ್ನು ಕೊಡಿಸೋದು, ಇದೇ ಭಕ್ತಿನಾ? ಅಲ್ಲ ಸ್ವಾಮಿ. ದೇವರು ಕೊಟ್ಟಿರುವಂಥ ದಾರಿಯಲ್ಲಿ ನಡೆಯುವುದೇ ನಮ್ಮ ಭಕ್ತಿ, ನಿಜವಾದ ಭಕ್ತಿ. ನೀವು ದೇವರು ತೋರಿಸಿದಂತಹ ಒಂದು ದಾರಿಯಲ್ಲಿ ಸಾಗಿದರೆ ಮಾತ್ರ ನಿಮಗೆ ಆ ಭಕ್ತಿಗೆ ಪ್ರತಿಫಲ. ಯಾರು ನಡೀತಾ ಇದ್ದಾರೆ ಈಗ? ಖಾಲಿ ಪೂಜೆ ಪುನಸ್ಕಾರಗಳು, ಭಕ್ತಿ ಗೀತೆಗಳನ್ನು ಹಾಡಿ ದೇವರನ್ನು ರಂಜಿಸುವುದೇ ಇವರ ಭಕ್ತಿ. ದೇವರು ತೋರಿಸಿದಂತಹ ದಾರಿಯಲ್ಲಿ ನಡೀಲಿಕ್ಕೆ ಯಾರೂ ಪ್ರಯತ್ನವನ್ನು ಪಡ್ತಾ ಇಲ್ಲ ಸ್ವಾಮಿ. ಇದು ನಮ್ಮ ಈಗಿನ ಕಾಲ, ಇದು ನನ್ನ ಮನಸ್ಸಿನಲ್ಲಿ ಬಂದಿರುವಂಥ ಮಾತು. ನಾನು ಪಟ್ಟಿರುವಂಥ ಕಷ್ಟ, ನಾನು ಜೀವನದಲ್ಲಿ ಅನುಭವಿಸಿರುವಂತಹ ಕಷ್ಟ, ನಾನು ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಒಂದು ಮಾತು, ಒಳ್ಳೆಯದು ಮಾಡು, ಒಳ್ಳೆಯದು ಸಿಗುತ್ತೆ, ಒಳ್ಳೆಯದೇ ಆಗಿಯೇ ಹೋಗುತ್ತೆ. ಹಾಳು ಮಾಡಿದರೆ ಅನುಭವಿಸಿಯೇ ಸಾಹಿತ್ಯ. ಯಾವ ಸ್ವರ್ಗಲೋಕನೂ ಇಲ್ಲ, ಯಾವ ನರಕಲೋಕನೂ ಇಲ್ಲ, ಮಾಡಿದ್ದನ್ನು ಇಲ್ಲೇ ಅನುಭವಿಸಿ ಹೋಗಬೇಕು. ಒಂದೇ ಮಾತು ಸ್ವಾಮಿ, ನಿಜವಾದ ಭಕ್ತರಾಗಿದ್ದರೆ ಉದಯ ಕುಮಾರ್ ಸರ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ. ನೋಡುವ ನಮ್ಮ ತುಳುನಾಡಿನ ಬಂಧುಗಳು ಎಷ್ಟು ಜನ ಇದಕ್ಕೆ ಸಪೋರ್ಟ್ ಕೊಡ್ತಾರಂತ. ಬಿಟ್ಟು ಬಿಡಿ ಸಾರ್ ದುಷ್ಟಾತ್ಮಗಳನ್ನು, ಎನಿಸೋದೇ ಇಲ್ಲ ಅವರನ್ನು. ನಾನು ಇನ್ನೂ ತುಂಬ ಕೋಟಿಗಟ್ಟಲೆ ನಮ್ಮ ತುಳುನಾಡು ಜನಗಳಿದ್ದಾರಲ್ಲ, ಅವ್ರ ಸಪೋರ್ಟ್ ಕೊಡಿ ಸಾಕು. ಇತರ ವ್ಯಕ್ತಿಗಳು, ಇತರ ಜಾತಿಯ ವ್ಯಕ್ತಿಗಳು ನಮ್ಮ ದೇವರ ಬಗ್ಗೆ ಕೈ ತೋರಿಸುವಂಗೆ ಮಾಡಬೇಡಿ ಸರ್. ಈಗ ರಾಮ್ ಸಾಲಿಯನ್ ಮಾಡಿರುವಂತಹ ಆ ವೈರಲ್ ವಿಡಿಯೋಗಳು, ಅದನ್ನೇ ಹಿಡಿದುಕೊಂಡು ಮುಂದೆ ಬರುವ ಕೆಲವು ವ್ಯಕ್ತಿಗಳು ಮಾಡಬಹುದು. ರಾಮ್ ಸಾಲಿಯನ್ ಅಂತಹ ವಿಡಿಯೋ ಮಾಡಿ ಖಾಲಿ ವೈರಲ್ ಆದ, ಒಳ್ಳೆಯ ವಿಡಿಯೋ ಮಾಡಿ ಅವನಿಗೆ ಪ್ರಖ್ಯಾತಿ ಸಿಗಲಿಲ್ಲ, ನಾವು ಕೂಡ ಅಂಥದೇ ವಿಡಿಯೋ ಮಾಡಿ ವೈರಲ್ ಆಗುವ ಅನ್ನೋ ಮನೋಭಾವದ ವ್ಯಕ್ತಿಗಳು ತುಂಬ ಜನ ಇರ್ತಾರೆ. ಆಗ ಏನು ಮಾಡ್ತೀರಿ ಸರ್? ಎಷ್ಟು ಅಂತ ಬೈತೀರಿ?
ಎಷ್ಟು ಅಂತ ಪ್ರತಿಭಟನೆ ಮಾಡ್ತೀರಾ? ಮಾಡೋದೆಲ್ಲ ನೀವೇ, ಮಾಡೋದೆಲ್ಲ ನೀವೇ. ನೀವು ಸರಿ ಇದ್ದರೆ ಎಲ್ಲರೂ ಸರಿಯಾಗಿರ್ತೀರ. ಸೊ ಪ್ಲೀಸ್ ದಯಮಾಡಿ ನಮ್ಮ ದೇವರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿ ಸರ್, ಸಪೋರ್ಟ್ ಕೊಡಿ, ಶೇರ್ ಮಾಡಿ. ಉದಯ ಭಾಸ್ಕರ್ ಅಂತ ಉದಯೋನ್ಮುಖ ಒಬ್ಬ ಸಾಹಿತಿಗಾರನಿಗೆ ಸಪೋರ್ಟ್ ಕೊಟ್ಟರೆ ನಮಗೂ ಒಳ್ಳೆಯದೆ, ನಮ್ಮ ನಮ್ಮ ನಾಡಿಗೆ, ನಮ್ಮ ತುಳುನಾಡಿಗೆ ಕೀರ್ತಿ ಬರ್ತದೆ. ಅವರು ಮಾಡಿರುವಂತಹ ಕಾರ್ಯ, ಅವರು ಮಾಡಿರುವಂತಹ ಸಾಹಿತ್ಯ, ಅವರ ಭಕ್ತಿಗೆ ನಿಮ್ಮ ಬೆಂಬಲ ಸಿಗಲಿ. ನನ್ನ ಹಾಡಿಗೆ ಅಲ್ಲ ಸ್ವಾಮಿ, ನನ್ನ ಬಗ್ಗೆ ಏನು ಬೇಕಾದರೂ ಬರೀರಿ. ಜೈ ತುಳುನಾಡು.